ವೇದವನ್ನು ಎಲ್ಲಿ ಒಬ್ಬನು ಕೂತ್ಕೊಂಡು ಉಚ್ಚಾರಣೆ ಮಾಡ್ತಾ ಇರ್ತಾನೆ ಅದೇ ಸಭೆ ಆಗೋಗುತ್ತೆ. ಆ ಥರದ ಶಕ್ತಿ ವೇದದಲ್ಲಿದೆ. ಸಭಾ ಅಂದರೆ ಜ್ಞಾನದ ಜೊತೆಯಲ್ಲಿ ಕೂಡಿರೋದು ಅಂತ ಅರ್ಥ. ಆ ಜ್ಞಾನವೇ ವೇದವಾಗಿರೋದರಿಂದ ಎಲ್ಲಿ ವೇದ ಪಾರಾಯಣ ಆಗುತ್ತೆ ಅದು ಸಭೆ ಆಗುತ್ತೆ. ಎಲ್ಲರೂ ವೇದ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಇದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಯಾರೋ ಒಬ್ಬರು ಮಾತ್ರ ವೇದ ಓದಬೇಕು ಅನ್ನೋದು ಭ್ರಮೆ, ತಪ್ಪು. ಅದು ವೇದ ಅರ್ಥವನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೋದು. ಅದರಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ರಹಸ್ಯಗಳು ಬೇಕಾದಷ್ಟಿವೆ. ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳುವಂಥ ಆ ವಿಷಯಗಳು, ಜ್ಞಾನ ಆ ವೇದದಲ್ಲಿ ಬೇಕಾದಷ್ಟಿದೆ. ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ಪ್ರಯತ್ನ ನಡೀತಾ ಇದೆ. ನಮ್ಮ ಚಂದ್ರ ಚಾನಲ್ ಮೂಲಕ, ಟಿ ವಿ ಮೂಲಕ ಎಲ್ಲರಿಗೂ ಕೂಡ ಆ ವೇದ ಪರೀಕ್ಷೆ ಹೇಗೆ ನಡೆಯುತ್ತೆ, 12 ವರ್ಷ 18 ವರ್ಷ ಕಷ್ಟಪಟ್ಟು ಆ ಮಕ್ಕಳು ಹೇಗೆ ವೇದವನ್ನು ಅಧ್ಯಯನ ಮಾಡ್ತಾರೆ, ಮೂಲ ಅಂತ ಹೇಳ್ತಾರೆ, ಅದಾದಮೇಲೆ ಪದ, ಕ್ರಮ, ಜಟ, ಘನ, ಅಲ್ಲಿವರೆಗೂ ಪೂರ್ತಿ ಮಾಡಿ ಪ್ರಕೃತಿ ವಿಕೃತಿಗಳನ್ನು ಓದಿ ಕಷ್ಟಪಟ್ಟು ಅಲ್ಲಿ ಗುರುಕುಲ ವಾಸ ಮಾಡ್ತಾ ಓದ್ಕೊಂಡು ಅದಾದಮೇಲೆ ಶಾಸ್ತ್ರಗಳನ್ನು ಓದಿ ವೇದ ಭಾಷ್ಯವನ್ನು ತಿಳ್ಕೊಂಡು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದಕ್ಕೋಸ್ಕರ ವೇದ ವಿದ್ವಾಂಸರು ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮಗೆ ವೇದ ಓದೋಕ್ಕಾಗಲಿಲ್ಲ ಅಂತ ನಾವು ದುಃಖ ಪಡೋದು, ಬಾಧೆ ಪಡೋದು ಬೇಕಾಗಿಲ್ಲ. ಯಾರು ವೇದ ಓದ್ತಾ ಇದ್ದಾರೆ, ಎಲ್ಲಿ ವೇದ ಕೇಳಿಸ್ತಾ ಇದೆ, ಅವರಿಗೆ ನಮ್ಮ ಕೈಲಾದ ಸಹಾಯ, ನಮ್ಮ ಕೈಲಾದ ಪ್ರೋತ್ಸಾಹವನ್ನು ಅವ್ರು ಕೊಟ್ಟರೆ ನಮ್ಮ ಭಾರತ ದೇಶದ ಈ ಜ್ಞಾನ ಸ್ವತ್ತು ನಮಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಭಗವಂತನು ಆ ಥರದ ಶಕ್ತಿಯನ್ನು ಕೊಡಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾ, ಜಯ ಗುರುದತ್ತ, ಶ್ರೀ ಗುರುದತ್ತ. ಇತ್ತೀಚೆಗೆ 3 ದಿನಗಳ ಕಾಲ ನಡೆದ ಮೌಖಿಕ ವೇದ ಸಭಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದವರಿಗೆ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಿಸಿ ಆಶೀರ್ವಚನ ನೀಡಲಾಯಿತು.